ಅಪ್ಪಾಜಿ ತುಂಬಾ ಆಶಾವಾದಿ ಆಗ್ತಾ ಇದ್ದಾರೆ. ಸ್ಥಿತಿ ಚಿಂತಾಜನಕವಾಗಿದೆ. ಪಕ್ಷದ ವಿಶ್ವಾಸ ಗೆಲ್ಲುವುದು ಅಷ್ಟೊಂದು ಸುಲಭದ ಮಾತಲ್ಲ. ಬಹುಶಃ ಈ ಮಾತು ಅಪ್ಪಾಜಿಗೆ ಗೊತ್ತಿಲ್ಲ, ಅಥವಾ ಗೊತ್ತಿದ್ರು ಗೊತ್ತಿಲ್ದಿರೋ ಆಗಿದ್ದಾರೆ. ಕಾರಣ ಇಲ್ಲದೆ ಅಪ್ಪ ಆಶಾವಾದಿ ಆಗಿದ್ದಾರೆ ಅಂತ ನಿಂಗ್ ಹ್ಯಾಂಗ್ ಗೊತ್ತು? ನಂಗೆಲ್ಲ ಗೊತ್ತು. ರಾಜಕೀಯ ಮುಂದಾಗದಕ್ಕಾಗಿ ಪಕ್ಷದಲ್ಲಿ ಕಿತ್ತಾಡೋದು ಬಹಳ ನಷ್ಟದ ಮಾತು. ಯಾರೇ ಗೆಲ್ಲಿ, ಪಕ್ಷ ಬಲಹೀನವಾಗುತ್ತೆ. ಪಕ್ಷ ಬೇರೆ ದಾರಿನೇ ಇಲ್ವಾ ಕಿತ್ತಾಡೋದ್ ಬಿಟ್ಟು? ಯಾಕಿಲ್ಲ, ಪರಸ್ಪರ ಚರ್ಚೆ ಯಾಕಾಗ್ಬಾರ್ದು? ಮುಂಚೆ ಮಾಡ್ತಾ ಈಗ ಯಾಕಾಗ್ಬಾರ್ದು? ಕೆ ಡಿ ಕೌಶಲರು ಯಾವತ್ತೂ ವಿಶ್ವಾಸಘಾತಕರ ಜೊತೆಗೆ ಸಂಬಂಧ ಇಟ್ಕೊಳ್ಳೋದಿಲ್ಲ, ತಿಳ್ಕೋ. ಬೇಷ್, ಎಮ್ ಎಲ್ ಆಗಿದ್ಬಿಕ್ಕು ತಕ್ಕ ಮಾತು. ನೀನ್ ಸುಮ್ನಿರು, ನಾನ್ ಸುಮ್ನಿರ್ತೀನಿ, ನಿನ್ ಜೊತೆ ನೋಡ್ಕೊ. ನಂಗೇನಾಗಿದೆ ದಾಡಿ? ಅಪ್ಪ ಸೋತ್ರೆ ನಿನ್ ಜೊತೆ ನೋಡ್ಕೊ ಅಂದೆ. ಅಪ್ಪನ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾ ಕೊಡಿದ್ಯಾ? ಸ್ವಂತ ಬಲದಿಂದ ವಿಧಾನಸಭೆಗೆ ಆಚೆ ಬಂದ ನಾನು. ವಾ 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 ವಾ, ಕೇಳೋದಿಕ್ಕೆ ಬಹಳ ಸ್ವಾರಸ್ಯಕರವಾಗಿದೆ. ವರ್ಷ ಮುಗಿಯೋದ್ರೊಳಗೆ ಚುನಾವಣೆ ಬರುತ್ತೆ ಗೊತ್ತಿದ್ಯಾ? ನೀ ಗೊತ್ತಿದೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಮುಂದ್ ಬರೋ ಚುನಾವಣೆಯಲ್ಲಿ ನಿನ್ ಸೋಲೋ ಸಂಭವನೇ ಹೆಚ್ಚು. ಒಂದ್ ವೇಳೆ ಅಪ್ಪ ಸೋತ್ರೆ ಜೊತೆಗೆ ನಿಂದೋಣಿನ ತೂತಾಗುತ್ತೆ, ತಿಳ್ಕೋ. ಏನ್ ಕೆಲ್ಸದ ಬಾರ ಮಾತಾಡ್ತಾ ಇದ್ದೀರಾ? ಅಪ್ಪ ಸೋತ್ರೆ ನಮ್ಗೆಲ್ಲ ತುಂಬಾ ನುಕ್ಸಾನ್ ಆಗುತ್ತೆ. ಸೂರ್ಯಪ್ರಸಾದ್, ನಿನ್ ಪ್ರಕಾರ ಅಪ್ಪನ ಪರಿಸ್ಥಿತಿ ತುಂಬಾ ಚಿಂತಾಜನಕ ಅಲ್ವಾ? ಹೌದು. ಯಾಕಂತ ಹೇಳ್ತೀಯಾ? ಎಲ್ಲ ದುರ್ಗಾಬಾಯಿ ದೇಸಾಯಿ ಅವ್ರ ಕೈಯಲ್ಲಿದೆ. ಅವ್ರೇನು ನಿಲ್ತು ಹೇಳ್ತಾ ಇದೀರಲ್ವಾ ಇಲ್ಲಿ? ಅವ್ರೇನಾದ್ರೂ ಸುದರ್ಶನ್ ದುಬೆ ಕಡೆ ಬಾಲಿದ್ರೆ ಅಪ್ಪಾಜಿ ಸೋತೋಗ್ತಾರೆ. ವ್ಯಾಪಾರಸ್ಥರ ಬೆಂಬಲ ಎಲ್ಲ ನಮ್ ಕಡೆ ಇದೆ. ಇದು ಬುದ್ಧಿದವರ ಮಾತ ಅಲ್ಲ. ಯಾಕೆ ಪಾರ್ಟಿಗೆ ಚುನಾವಣೆಗೆ ಹಣ ಎಲ್ಲಿಂದ ಬರುತ್ತೆ? ಇದೆಲ್ಲ ಬೆನ್ ಹಿಂದೆ ಆಗೋ ಮಾತು. ಹೋಗ್ಲಿ ಬಿಡು, ಹಾಲು ಕರಿಯೋ ಹಸುವಿನ ಕೆಚ್ಚಲು ಕುಯ್ಯೋ ಅಷ್ಟು ದಡ್ಡರಲ್ಲ ಹೈಕಮಾಂಡ್. ಉದ್ಯಾಚಲದ ಡೆವಲಪ್ಮೆಂಟ್ ಹೈಕಮಾಂಡ್ ತೆಗೆಯೋ ಆಗಿಲ್ಲ. ಅಪ್ಪನ ಕಾಲದಲ್ಲಿ ನಡೆದ ಬಹಳಷ್ಟು ಪ್ರಗತಿಪರ ಕೆಲಸಗಳನ್ನು ಹೈಕಮಾಂಡ್ ಮರೆಯೋ ಆಗಿಲ್ಲ. ಹಾಗಾಗಿ ಹಳೆ ನಾಯಕತ್ವವನ್ನೇ ಮುಂದುವರಿಸ್ತಾರೆ. ಯಾಕಂದ್ರೆ ವ್ಯಾಪಾರಸ್ಥರೆಲ್ಲ ಸ್ಟೇಬಲ್ ಗೌರ್ಮೆಂಟ್ ಅನ್ನೇ ಬೆಂಬಲಿಸ್ತಾರಂತ ಹೈಕಮಾಂಡ್ ಗೊತ್ತು. ನೀನೇ ಯಾಕೆ ಈ ಬಾರಿ ಚುನಾವಣೆಯಲ್ಲಿ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಸ್ಪರ್ಧೆ ಮಾಡಬಾರ್ದು? ಯಾಕಾಗಬಾರ್ದು?